ಇದು ಕೆಟ್ಟ ಸಂಪ್ರದಾಯ. ಮಾಧುಸ್ವಾಮಿ, ಐ ಹೋಪ್ ದಟ್ ಯು ಬಿಲೀವ್ ಇನ್ ಡೆಮಾಕ್ರಸಿ, ಯು ಬಿಲೀವ್ ಇನ್ ಪಾರ್ಲಿಮೆಂಟ್ ಇನ್ ಡೆಮಾಕ್ರಸಿ. ನೀವು ಈ ಥರದ್ದೆಲ್ಲ ಮುಂದುವರಿಸಕ್ಕೆ ಹೋಗ್ಬಾರ್ದು. ಉತ್ತರ ಆ ಥರ ಏನೋ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಅಧಿಕಾರಿಗಳು ಕೊಡ್ತಾರೆ, ಒಂದು ಉತ್ತರ ಮಾಡೋದು ಹೇಳಕ್ಕೆ ಹೋಗ್ಬಾರ್ದು, ಅಥವಾ ನೀನು ಸ್ವಂತನೇ ಹೇಳಕ್ಕೂ ಹೋಗ್ಬಾರ್ದು. ಇದನ್ನ ಪ್ರಿವಿಲೇಜ್ ಕಮಿಟಿಗೆ ಕಳಿಸ್ಬಿಡೋದ್ರ ಬದಲು ಇನ್ನು ಮುಂದೆ ಈ ತರ ಆಗಲ್ಲ ಅಂತಕ್ಕಂಥದ್ದು ಉತ್ತರ ಬಂದು ಆಮೇಲೆ ಈ ಕೊಟ್ಟಿರ್ತಕ್ಕಂಥದ್ದೆಲ್ಲ ವಿತ್ಡ್ರಾ ಮಾಡಿ. ಯಾರ್ಯಾರು ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ವಿತ್ಡ್ರಾ ಮಾಡಿ, ಎಮ್ ಎಲ್ ಎ ಮೂಲಕ ಕೊಡಿ. ನೀವು ಕೊಡದೇ ಹೋದ್ರೂ ಪರವಾಗಿಲ್ಲ, ಬಟ್ ಡೋಂಟ್ ಗಿವ್ ಇಟ್ ಟು ದಿ ಡಿಫೀಟೆಡ್ ಕ್ಯಾಂಡಿಡೇಟ್. ನೀವು ನಾವು ಅನುದಾನ ಕೊಡಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ವೇಳೆ ಕೊಟ್ರೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40,000-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಓಕೆ, ಒಂದು ವೇಳೆ ಕೊಟ್ರೆ ಬರೀ ಅಲ್ಲ, ಉಡ್ಬಿಗಳು ಜಾಸ್ತಿ ಆಗಿದೆ ಮಾಡಿ, ಉಡ್ಬಿಗಳಿಗೂ ಕೊಡ್ಬೇಡಿ. ಅದರಿಂದ ನಾನು ಇಲ್ಲ, ಈ ಪ್ರಿವಿಲೇಜ್ ಕಮಿಟಿ ಮತ್ತೆ ನಾವು ಕೊನೆ ಅಧಿವೇಶನದಲ್ಲಿ ಇದ್ದೀವಿ, ಪ್ರಿವಿಲೇಜ್ ಕಮಿಟಿ ಈಗ ಯಾವ್ಯಾವುದೇ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕೊಟ್ಟಿ ಕೂಡ ವಿತ್ಡ್ರಾ ಮಾಡ್ಲಿ. ರಾಜೇಗೌಡರ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಬೇರೆ ಕಾನ್ಸ್ಟಿಟ್ಯೂನ್ಸಿ ವಿತ್ಡ್ರಾ ಮಾಡ್ಲಿ. ಸ್ವಲ್ಪ ಎಮ್ ಎಲ್ ಎಗಳಿಗೆ ಗೌರವ ಇರಬೇಕು, ಎಮ್ ಎಲ್ ಎಗಳ ಹಕ್ಕನ್ನ ರಕ್ಷಣೆ ಮಾಡ್ಬೇಕು. ನೀವು ಇರೋದೇ ನೀವು ಅಧ್ಯಕ್ಷರು ರಕ್ಷಣೆ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ನಾವು ಹಿಂದಿನ ಕಾಲದಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಹೆಂಗ ಆಗ್ತದೆ ಹೇಳಿ ಅಧ್ಯಕ್ಷರೇ. ದಯವಿಟ್ಟು ಅದ್ರ ನಾವು ಚರ್ಚೆ ಮಾಡಿದ್ದೆಲ್ಲ ನೆನಪಾಗೋಯ್ತು ನನಗೆ. ಅದಕ್ಕೆ ಬಹಳ ಸಂತೋಷ. ಆಗಿದ್ರೆ ತಪ್ಪು, ಒಂದ್ ವೇಳೆ ಆಗಿದ್ರೆ ತಪ್ಪು. ಆಯ್ತಲ್ಲ, ನೀವ್ ಹೇಳಿದ್ರೆ ನೀವ್ ಹೇಳಿದ್ರೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40,000-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.